ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರಾಯಚೂರು ತಾಲೂಕಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ರೈತ ಭೀಮನಗೌಡ ಕೃಷಿ ಸಿಂಚಾಯಿ ಯೋಜನೆಯಡಿ ನೆರವು ಪಡೆದು ಮಾವಿನ ಗಿಡಗಳಿಗೆ ಹನಿ ನೀರಾವರಿ ಅಳವಡಿಸಿಕೊಂಡಿರುವುದರಿಂದ ತುಂಬಾ ಸಹಕಾರಿಯಾಗಿದೆ ಎಂದರು. ಲೆವೆಲ್ ಮಾಡಿಸಿ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಅವ್ರು ಹೇಳಿ ಸರ್, ಈ ತರ ಇದ್ರೆ ನೀರು ಕೂಡ ಜಾಸ್ತಿ ಫಲ ಸಮವಾಗಿ ಬೀಳ್ತದೆ ಅಂತ ಹೇಳ್ತಾರೆ ಸರ್. 4 ದಿನಕ್ಕೊಂದು ಸರ್ ಬೇಸಿಗೆಯಲ್ಲಿ ಜಾಸ್ತಿ ಕೊಡ್ತೀವಿ, ಮಳೆಗಾಲದಲ್ಲಿ ಕಡಿಮೆ ಸರ್. ಸ್ಟಾರ್ಟಿಂಗ್ ಇಂದ ಸರ್ ಮಾವಿನ ಗಿಡ ಸರ್ ಕುಣಿ ತೋಡಿದ್ರು ಸರ್, ಅವರೇ ಭರಿಸಿದ್ರು ಖರ್ಚೆಲ್ಲ, ಆಮೇಲೆ ಗಿಡದ ಅವರೇ ಭರಿಸಿದ್ರು ಸರ್. ಯರಗೇರ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಡಾಕ್ಟರ್ ಪಾಂಡುರಂಗ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಮಾವು ಬೆಳೆ ರೈತರಿಗೆ ಶೇಕಡ 90% ಸಬ್ಸಿಡಿ ನೀಡಲಾಗುತ್ತಿದೆ ಎಂದು ಹೇಳಿದರು. ರಂಗಪುರ ಅಂತ ಸರ್ ಅವರು, ಅದೇ ಹೆಸರು ಚಳಿ ಸರ್. ಇಲ್ಲಿ ಡ್ರಿಪ್ ಮಾಡಿನ ಸರ್ ಹನಿ ನೀರಾವರಿ ಅಂತ. ನೀರು ಸ್ವಲ್ಪ ಮಳೆ ಇಲ್ಲದಕ್ಕೆ ಸ್ವಲ್ಪ ಕಡಿಮೆ ಬರಕತ್ತಿತ್ತು ಸರ್, ಡ್ರಿಪ್ ಮಾಡಿನಿ, ಈಗ ಚಲೋ ಆಗತ್ತ ಸರ್ ನೀರು. ಈ ಭಾಗದಲ್ಲಿ ತೋಟಗಾರಿಕೆ ಇಲಾಖೆಯ ತಾಲೂಕು ಸಹಾಯಕ ನಿರ್ದೇಶಕ ಡಾಕ್ಟರ್ ಮಹೇಶ್, ರಾಯಚೂರು ತಾಲೂಕಿನ ರೈತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಬಹುವಾರ್ಷಿಕ ಬೆಳೆಗಳಾದ ಮಾವು, ನಿಂಬೆ, ಮೋಸಂಬಿ, ದಾಳಿಂಬೆಗೆ ರೈತರಿಗೆ ಸಹಾಯಧನ ದೊರಕಿರುವುದರಿಂದ ಹೆಚ್ಚಿನ ಲಾಭ ದೊರೆಯಲಿದೆ ಎಂದು ಮಾಹಿತಿ ನೀಡಿದರು. ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಯೋಜನೆ ನಮ್ಮ ಈ ರಾಯಚೂರು ಭಾಗದಲ್ಲಿ ಅಥವಾ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಬಹಳ ವರದಾನ ಆಗಿದೆ ರೈತರಿಗೆ. ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ 3 ವರ್ಷದಿಂದ ಕೂಡ ಭಾಳ ಮಳೆಯ ಒಂದು ಅಭಾವ ಇದೆ. ಆ ಒಂದು ಹಿತದೃಷ್ಟಿಯಿಂದ ತೋಟಗಾರಿಕೆ ಬೆಳೆ ಬೆಳೀತಕ್ಕಂಥ ಹಲವಾರು ರೈತರು ನಮ್ಮ ಒಂದು ಇಲಾಖೆಗೆ ಸಂಪರ್ಕಿಸಿ ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಒಂದು ಸೌಲಭ್ಯವನ್ನು ಪಡಿತಾ ಇರ್ತಾರೆ.